ಆರೋಗ್ಯ ಶಿಬಿರದ ಅನುಕೂಲತೆಗಳನ್ನು ಪಡೆದುಕೊಂಡು ಸಾರ್ವಜನಿಕರು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಮಾಗುಂದಿ ಗ್ರಾಮದ ಬಳಿ ಇರುವ ಶ್ರೀ ಶಿವನೈಶ್ವರ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿ ಹಮ್ಮಿಕೊಂಡಿದ್ದ ನೇತ್ರ ತಪಾಸಣಾ ಶಿಬಿರ ಮತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪೂಜಾ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಿಲ್ಲದೆ ದೇವಸ್ಥಾನದ ಆಡಳಿತ ಮಂಡಳಿಯು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುವುದರ ಜೊತೆ ಜೊತೆಗೆ ಆರೋಗ್ಯ ಶಿಬಿರ ಸೇರಿಸಿ ಇತ್ಯಾದಿಗಳನ್ನು ಮಾಡುತ್ತಾ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದೆ. ಇಂದಿನ ದಿನಗಳಲ್ಲಿ ಸಂತೋಷ ಬರುವುದು ಕೊಡುವುದರಿಂದ ಮಾತ್ರ, ಪಡೆಯುವುದರಿಂದ ಅಲ್ಲ ಎಂದು ತಿಳಿಸಿದರು. ಇವತ್ತು ಈ ಒಂದು ಶಿವಶನೇಶ್ವರ ಸ್ವಾಮಿ ದೇವಾಲಯದ ಟ್ರಸ್ಟ್ ವತಿಯಿಂದ ಕೇವಲ ದೇವರ ದರ್ಶನ ಆಶೀರ್ವಾದ ಅಲ್ಲ, ಈ ತಾಲೂಕಿನ ಅನೇಕ ಜನರಿಗೆ ಅಂತಂತವಾಗಿ ತರ ಸೇವೆಯನ್ನು ಕೂಡ ಮಾಡಲ್ಪಟ್ಟಿದೆ. ಇಲ್ಲಿ ಇವತ್ತು ಸ್ವಾಮಿಗಳ ಆಶೀರ್ವಾದದಿಂದ ಪ್ರತಿದಿನ ಕೂಡ ಅನ್ನದಾನವನ್ನು ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮುಂದೆ ಪ್ರಾರಂಭ ಮಾಡ್ತೇವೆ. ಭಕ್ತಾದಿಗಳಿಗೆ ಉಚಿತವಾಗಿ ದರ್ಶನ, ದೇವರ ಪ್ರಸಾದ, ಕಷ್ಟಕರ ಬಳಿಗೆ ಸ್ಪಂದಿಸಿದ ಕೆಲಸ ಇಲ್ಲಿ ಆಗ್ತಾ ಇದೆ. ಈ ದೇವಾಲಯ ಇನ್ನೂ ಕೂಡ ಇಡೀ ಬೃಹದಾಕಾರವಾಗಿ ಬೆಳೆಯಲಿ, ಜಗಜ್ಜಾಗಿರ ಆಗಲಿ, ಈ ದೇವಾಲಯದ ಶನಿ ಮಹಾತ್ಮನ ಮುಖಾಂತರ ಲಕ್ಷಾಂತರ ಮಂದಿಗೆ ನೆಮ್ಮದಿ ಸುಖ ಆರೋಗ್ಯ ಸಿಗಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ.